ನೀರಿದೆಯಲ್ಲ, ನೀರನ್ನೋದು ಬಹಳ ಶ್ರೇಷ್ಠವಾದಂತ ಒಂದು ವಸ್ತು. ಆ ನೀರಲ್ಲಿ ಸಾಕಷ್ಟು ಎನರ್ಜಿನ ನಾವು ನೋಡ್ಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಮಾಹಿತಿ ಹೇಳ್ತಾ ಇದೀನಿ. ಯೂಶಲಿ ನಾವು ನೀರಿದೆಯಲ್ಲ, ನೀರನ್ನೋದು ಬಹಳ ಶ್ರೇಷ್ಠವಾದಂತ ಒಂದು ವಸ್ತು. ಆ ನೀರಲ್ಲಿ ಸಾಕಷ್ಟು ಎನರ್ಜಿನ ನಾವು ನೋಡ್ಬೋದು. ನೋಡಿ, ನಮ್ಮ ಪ್ರಪಂಚನ, ಇಡೀ ಪ್ರಪಂಚನೇ ಮುಕ್ಕಾಲ್ ಭಾಗ ನೀರಿಂದನೇ ತುಂಬಿರುತ್ತೆ ಅಂತ ಹೇಳ್ತೀವಿ. ಮತ್ತೆ ನಮ್ಮ ದೇಹದಲ್ಲೂ ಕೂಡ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ನೀರಿನ ಅಂಶನೇ ಇದೆ. ಸೊ ಬ್ಲಡ್ ಕೂಡ ಏನು ಲಿಕ್ವಿಡ್. ಸೊ ಯಾವಾಗ ನಮ್ಮ ಬ್ಲಡ್ ಫ್ಲೋ ಕಮ್ಮಿ ಆಗುತ್ತೆ, ನಮ್ಮ ದೇಹನೇ ಸತ್ತೋಗುತ್ತೆ. ಸೊ ಹಾಗಾಗಿ ನೀರ್ ಅನ್ನೋದು ಬಹಳ ಒಂದು ಅದ್ಭುತವಾದಂತ ಒಂದು ವಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ನಾವು ಯೂಶಲಿ ನಾವು ನಮ್ಮನ್ನ ತೊಳ್ಕೊಳ್ಳೋದಕ್ಕಾಗ್ಲಿ, ಸ್ವಚ್ಛ ಮಾಡ್ಕೊಳ್ಳೋದಕ್ಕಾಗ್ಲಿ ಏನ್ ಬಳಸ್ತೀವಿ? ನಾವು ನೀರನ್ನೇ ಬಳಸ್ತೀವಿ. ಸೊ ಸ್ನಾನ ಮಾಡೋ ನೀರಿಂದ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ತರ ದೋಷಗಳನ್ನ, ಎಲ್ಲಾ ತರ ಒಂದು ಪ್ರಾಬ್ಲಮ್ಸ್ ನ ಬರೀ ನೀರು, ಆ ಸ್ನಾನ ಮಾಡೋಂತ ನೀರಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಹಾಕೊಂಡು ಬಳಕೆ ಮಾಡೋದ್ರಿಂದ ಯಾವ ರೀತಿ ನಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳ್ಳೋವಂಥದ್ದು, ಸೊ ಯಾವ್ಯಾವ್ದನ್ನ ನೀರಲ್ಲಿ ಬೆರೆಸೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಬರುತ್ತೆ, ನಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ಬಹಳಷ್ಟು ಸುಲಭ ರೀತಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಮೊದಲಿಗೆ, ಎಲ್ಲೋ ಒಂದು ಕಡೆ ನಿಮ್ಗೆ ಜಾಸ್ತಿ ದೃಷ್ಟಿ ಇದೆ, ಜಾಸ್ತಿ ನೆಗೆಟಿವಿಟಿ ಕಾಡ್ತಾ ಇದೆ, ಎಲ್ಲೋ ಒಂದ್ ಕಡೆ ನನ್ಗೆ ಯಾಕೋ ಮೈ ಕೈ ನೋವು ಬರ್ತಾ ಇದೆ, ಸಾಕಷ್ಟು ಪೇನ್ಗಳಿದೆ, ಅಥವಾ ನಂಗೆಲ್ಲೋ ದೃಷ್ಟಿ ಜಾಸ್ತಿ ಆಗಿದೆ, ಈ ರೀತಿ ಇದ್ದಾಗ ನೀವು ಯಾವ್ದ್ರ ಮುಖಾಂತರ ಸ್ನಾನದ ನೀರಲ್ಲಿ ಬೆರೆಸೋದ್ರಿಂದ ಅದರಿಂದ ಆಚೆ ಬರ್ಬೋದು ಅಂತಂದ್ರೆ, ಒಂದಿಡೀ ಕಲ್ಲುಪ್ಪನ್ನ ನೀವು ಸ್ನಾನ ಮಾಡುವಂತ ನೀರಿಗೆ ಮಿಕ್ಸ್ ಮಾಡಿ ನೋಡಿ. ಸೊ ಈ ರೀತಿ ಮಾಡ್ಕೊಂಡಾಗ ನಿಮ್ಮ ಒಂದು ನೆಗೆಟಿವಿಟಿಯಿಂದ, ದೃಷ್ಟಿಯಿಂದ, ಮತ್ತೆ ಮೈಕೈ ನೋವಿಂದ, ಇದೆಲ್ಲದ್ರಿಂದ ನೀವು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಸಾಕಷ್ಟು ಬೇಗ ನಿಮ್ಗೆ ರಿಲೀಫ್ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಅದೇ ರೀತಿ ಯಾರಿಗೋ ಒಬ್ರಿಗೆ ಮದ್ವೆ ಆಗ್ತಿಲ್ಲ, ಮದ್ವೆ ಇನ್ನೇನು ಸೆಟ್ ಆಗ್ತಿದೆ, ಎಲ್ಲೋ ಒಂದ್ ಕಡೆ ಕಿತ್ತೋಗ್ತಿದೆ, ಮದ್ವೆ ಯಾಕೂ ವರಾನೇ ಬರ್ತಾ ಇಲ್ಲ, ನನ್ಗೆ ಯಾರೋ ಒಬ್ರು ನೋಡಕ್ಕೆ ಬರ್ತಾ ಇಲ್ಲ, ಅಥವಾ ಮದ್ವೆ ಡಿಲೇ ಆಗ್ತಿದೆ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಸ್ಪೂನ್ ಒಂದು ಅರ್ಶನನ ಸ್ನಾನದ ನೀರಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಬಹಳ ಅದ್ಭುತವಾಗಿ ಆ ಮದುವೆಯ ಒಂದು ಯೋಗನ ನೀವು ಬರ್ಮಾಡ್ಕೊಬಹುದು. ತುಂಬಾ ಜನ ಹೇಳಿರೋದು ಕೇಳಿರ್ತೀರ, ಅರ್ಶನದ ನೀರ್ ಬೀಳ್ಬೇಕಪ್ಪ ಮೈ ಮೇಲೆ ಅಂತ ಹೇಳ್ತಿರ್ತಾರೆ. ಅರ್ಶನದ ನೀರ್ ಬೀಳೋದಂದ್ರೆ ಏನು? ಎಲ್ಲೋ ಒಂದ್ ಕಡೆ ಆ ಶುಭ ಸಂಕೇತ, ನಮ್ಮ ಮದುವೆ ಎಲ್ಲೋ ಒಂದ್ ಕಡೆ ಬರ್ಮಾಡ್ಕೊಳ್ಳೋವಂಥದನ್ನ ನಾವು ಅದ್ರ ರೂಪದಲ್ಲಿ ಕಾಣ್ಬೋದು ಸ್ನೇಹಿತರೆ. ಸೊ ಅದೇ ರೀತಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ರೀತಿ ಪ್ರೇಮ, ಒಂದು ಎಲ್ಲೋ ಒಂದ್ ಕಡೆ ಅವಕಾಶಗಳು ಬರ್ಬೇಕು, ಅಥವಾ ನೀವೊಬ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೇಕು, ಎಲ್ಲಾರು ನಿಮ್ಮನ್ನ ಒಂಥರ ಪ್ರೀತಿಸ್ಬೇಕು, ಎಲ್ಲಾರು ನಿಮ್ಮ ಹತ್ರ ಮಾತಾಡ್ಬೇಕು, ಈ ರೀತಿ ಒಂದು ಅಟ್ರಾಕ್ಷನ್ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಸ್ನಾನ ಮಾಡುವಂತ ಆ ಸೋಪ್ ಏನಿದೆ ಅದ್ರಲ್ಲೂ ಕೂಡ ಈ ರೋಸ್ ಫ್ಲೇವರ್ ಇರೋವಂಥದ್ದು, ಅಥವಾ ನೀವು ಬಾಡಿ ವಾಶ್ ಏನ್ ಮಾಡ್ಕೊಳ್ತೀರಾ ಅದ್ರಲ್ಲೂ ಕೂಡ ರೋಸ್ ಇರೋಂತ, ರೋಸ್ ಸ್ಮೆಲ್ ಇರೋಂತ ಒಂದು ಇತರ್ನ ಅಥವಾ ಬಾಡಿ ವಾಶ್ ನ ಯೂಸ್ ಮಾಡೋವಂಥದ್ದು, ಅಥವಾ ನೀವು ಸ್ನಾನ ಮಾಡುವಂತ ನೀರಲ್ಲಿ ಈ ರೋಸ್ ಕ್ವಾಟ್ ಸ್ಟೋನ್ ಬರುತ್ತೆ, ರೋಸ್ ಕ್ವಾಟ್ಸ್ ಒಂದು ಸ್ಟೋನ್, ಆ ಸ್ಟೋನ್ಗಳನ್ನ ಹಾಕೊಂಡು ಆ ನೀರಲ್ಲಿ ಸ್ನಾನ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಅಟ್ರಾಕ್ಷನ್ ನ ಇಂಪ್ರೂವ್ ಮಾಡ್ತದೆ. ಆಮೇಲೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ಕಿನ್ ಗ್ಲೋ ಆಗ್ಬೇಕು, ನಿಮ್ಮ ಸ್ಕಿನ್ ಚೆನ್ನಾಗಾಗ್ಬೇಕು, ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಚಂದನ ಅಥವಾ ಗಂಧದ ಪುಡಿ ಏನ್ ಬರ್ತದೆ, ಆ ಸ್ಯಾಂಡಲ್ವುಡ್ ಪೌಡರ್ ನ ನಿಮ್ಮ ಒಂದು ಚಿಟಿಕೆ ಸ್ನಾನದ ನೀರಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಬಹುದು. ಆಮೇಲೆ ಎಲ್ಲೋ ಒಂದ್ ಕಡೆ ಡಿಪ್ರೆಷನ್, ಆರೋಗ್ಯ ಸಮಸ್ಯೆಗಳಿಂದ ನಾವು ಆಚೆ ಬರ್ಬೇಕು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಸ್ಕಿನ್ ಅಲರ್ಜೀಸ್ ಆಗ್ತಿದೆ, ಸ್ಕಿನ್ ಅಲ್ಲಿ ಏನೋ ಒಂಥರ ಹೊಳಪಿಲ್ಲ, ಸ್ಕಿನ್ ಅಲ್ಲಿ ಒಂಥರ ಶೈನ್ ಇಲ್ಲ, ಅಥವಾ ನಾನು ಎಲ್ಲೋ ಒಂದ್ ಕಡೆ ಮೇಲಿಂದ ಮೇಲೆ ಆರೋಗ್ಯ ಸಮಸ್ಯೆಗಳು ನನಗೆ ಕಾಡ್ತಾ ಇದೆ ಅಂದಾಗ್ಲೂ ಕೂಡ, ಒಂದು ಸ್ಪೂನ್ ತುಪ್ಪನ ಹಾಕೊಂಡು ಸ್ನಾನ ಮಾಡೋದ್ರಿಂದ, ಒಂದು ಸ್ಪೂನ್ ತುಪ್ಪನ ಸ್ನಾನದ ನೀರಲ್ಲಿ ಬಿಸಿ ನೀರಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲೋ ಸಾಕಷ್ಟು ಒಂದು ಆರೋಗ್ಯ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಾ. ಇದೆಲ್ಲವೂ ಕೂಡ ಬಹಳಷ್ಟು ಸುಲಭ ರೀತಿಯ ಒಂದು ರೆಮಿಡೀಸು. ನೀವು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ ನ ನೋಡ್ತೀರಾ. ಅದೇ ರೀತಿ ಎಲ್ಲೋ ಒಂದ್ ಕಡೆ ನಿಮ್ಮ ಥಿಂಕಿಂಗ್ ಚೆನ್ನಾಗಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ತಾಯಿ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಸೊ ಆ ರೀತಿ ಏನಾದ್ರು ನಿಮ್ಮ ಲೈಫಲ್ಲಿ ಅನ್ನಿಸ್ತಾ ಇದ್ರೆ, ನೀರಿನ ಜೊತೆಲಿ ಹಾಲನ್ನ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಎಷ್ಟೋ ನೆಗೆಟಿವಿಟಿ ನಿಮ್ಮಿಂದ ದೂರ ಆಗ್ತದೆ, ಎಷ್ಟೋ ಒಂದು ಆರೋಗ್ಯ ಇಂಪ್ರೂವ್ ಆಗುತ್ತೆ, ಎಷ್ಟೋ ಒಂದು ಡಿಪ್ರೆಷನ್ ಹೋಗಿರೋಂಥದ್ದು ವಾಪಸ್ ಬರ್ತದೆ. ಒಂದು ಸ್ಪೂನ್ ಹಾಲನ್ನ ನೀವು ಸ್ನಾನದ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಇದೆಲ್ಲ ಆಗ್ತಿಲ್ಲ ಗುರುಜಿ, ಏನಾದ್ರು ಇನ್ನೂ ಸುಲಭವಾದ ರೀತಿ ಒಂದು ಪರಿಹಾರ ತಿಳಿಸಿ ಅಂತಂದ್ರೆ, See, ನಿಮ್ಮ ದೇಹದಲ್ಲಿ ಇರುವಂತದ್ದು 7 ಚಕ್ರಗಳು ಇರ್ತದೆ ಆ 7 ಚಕ್ರಗಳನ್ನ ಕ್ಲೆನ್ಸ್ ಮಾಡಬೇಕಾದ್ರೆ ನಿಮ್ಮ ಆರಾನ ಚೆನ್ನಾಗಿ ಮಾಡ್ಕೊಬೇಕಾದ್ರೆ ಒಂದು ಪೀಸ್ ಆಲಮ್ ಅಂತ ಸಿಗುತ್ತೆ ಅಥವಾ ಫಿಟ್ಕರಿ ಅಂತ ಸಿಗುತ್ತೆ ಇದು ನಿಮ್ಮ ಎಲ್ಲ ಗಂಗೆ ಅಂಗಡಿಯಲ್ಲಿ ನಿಮ್ಮ ಸುತ್ತಮುತ್ತಲ ಇರುವಂತ ಪೂಜಾ ಐಟಮ್ ಸೇಲ್ ಮಾಡ್ತಾರೆ ಅಲ್ಲಿ ಸಿಗುತ್ತೆ ಒಂದು ಪೀಸ್ ಇರುವಂತ ಒಂದು ಆಲಮ್ ನ ತಂದು ಸ್ನಾನದ ನೀರಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಆರಾ ಕೂಡ ಕ್ಲೆನ್ಸ್ ಆಗುತ್ತೆ ನಿಮ್ಮ ಆರಾ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ So, ಈ ರೀತಿ ಮಾಡ್ಕೊಂಡು ನಿಮ್ಮ 7 ಚಕ್ರಾಸ್ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತೆ ಸಾಕಷ್ಟು ಒಂದು ಎಲ್ಲಾ ವಿಷಯಗಳನ್ನು ಕೂಡ ಬರಿ ಒಂದು ಸ್ನಾನದ ನೀರನ್ನ ಅಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ರೀತಿ ಪರಿವರ್ತನೆ ಮಾಡ್ಕೊಂಬೋದು ಅಂತ ತಿಳಿಸಿದ್ದೀನಿ ಇನ್ನು ಎಲ್ಲದಕ್ಕಿಂತ ಮುಖ್ಯವಾದ್ದು ದುಡ್ಡು ಎಲ್ಲ ಒಂದ್ ಕಡೆ ದುಡ್ಡು ಬರ್ತಾ ಇಲ್ಲ ಹಣಕಾಸು ಬರ್ತಾ ಇಲ್ಲ ಅಥವಾ ಅಟ್ರಾಕ್ಷನ್ ಬರ್ತಾ ಇಲ್ಲ So, ಯಾವ ರೀತಿ ಮಾಡ್ಕೊಂಡು ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತಂದ್ರೆ ನೀವು ಸ್ನಾನ ಮಾಡುವಂತ ನೀರಲ್ಲಿ ಒಂದು ಚೂರು ಕಾಫಿ ಪುಡಿ ಆಗ್ಲಿ ಒಂದು ಚೂರು ಸಿನಮನ್ ಪೌಡರ್ ಆಗ್ಲಿ ಅಥವಾ ಕಾರ್ಡಮಮ್ ಪೌಡರ್ ಏಲಕ್ಕಿ ಪುಡಿ ಅಂತ ಬರ್ತದೆ ಸೊ ಈ ಮೂರಲ್ಲಿ ಯಾವುದನ್ನೇ ಬೆರೆಸ್ಕೊಂಡು ನೀವು ಸ್ನಾನ ಮಾಡಿದ್ರು ಕೂಡ ನಿಮ್ಮಲ್ಲಿ ಆ ಲಕ್ಸುರಿ ಇಂಪ್ರೂವ್ ಆಗುತ್ತೆ ನಿಮ್ಮಲ್ಲಿ ಹಣ ಬರುವಂತ ಅವಕಾಶಗಳು ವೃದ್ಧಿ ಆಗುತ್ತೆ ಸೊ ಸ್ನಾನ ಮಾಡೋ ನೀರಲ್ಲಿ ಇವೆಲ್ಲವನ್ನು ಬೆರೆಸ್ಕೊಳ್ಳೋದ್ರಿಂದ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ತುಂಬಾ ಡೀಟೇಲ್ ಆಗಿ ತಿಳಿಸಿದೀನಿ ಬಹಳ ಸುಲಭವಾದ ರೀತಿಯ ರೆಮಿಡೀಸ್ ನ ತಿಳಿಸಿದೀನಿ So, ನೀವೆಲ್ಲರೂ ಕೂಡ ಸ್ನಾನ ಮಾಡ್ತಾ ಇರ್ತೀರಾ ಇದನ್ನ ಜೊತೆಯಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡಿ ನೋಡಿ ನಿಮ್ಮ ಲೈಫ್ ಅಲ್ಲಿ ಪ್ರೋಗ್ರೆಸ್ ಯಾಕೆ ಬರಲ್ಲ ಅನ್ನೋದನ್ನ ನಾನು ಹೇಳ್ತೀನಿ ಸ್ನೇಹಿತರೆ ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಆದಷ್ಟು ಕಮೆಂಟ್ ಮಾಡಿ ಯಾವ ಯಾವ್ದು ರೀತಿ ಏನೋ ಮಾಹಿತಿಗಳನ್ನ ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಅಥವಾ ಈ ಮಾಹಿತಿಗಳೆಲ್ಲ ಇಷ್ಟ ಆಗಿದ್ರು ಕೂಡ ನಿಮ್ಮ ಕಮೆಂಟ್ ಮುಖಾಂತರ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ವಂದನೆಗಳು